ಅಳದು ತೂಗಿ ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದ್ದೇ ಮಾಡಿದ್ದು ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಟಿಕೆಟ್ ಸಿಗದೇ ಇದ್ದಕ್ಕೆ ಬಂಡಾಯ ನಾಯಕರು ಸಿಡಿದಿದ್ದಾರೆ ಎಷ್ಟೇ ಅಳದು ತೂಗಿ ಏನೇ ಮಾಡಿದ್ರೂ ಕೂಡ ಬಂಡಾಯದ ಬಿಸಿ ತಟ್ಟದೇ ಇರಲ್ಲ ಎರಡನೇ ಪಟ್ಟಿ ಹೊರಬಿದ್ದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದವರಿಗೆ ಭಾರಿ ನಿರಾಸೆ ಆಗಿದೆ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರಾ ಅಥವಾ ಹೇಳಿಬಿಟ್ಟಿದ್ದಾರಾ ಹಾವೇರಿ ಹುಬ್ಬಳ್ಳಿ ಗಂಗಾವತಿ ಚಿಕ್ಕಮಗಳೂರು ಚಿತ್ರದುರ್ಗದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಆಕ್ರೋಶ ಭುಗಿಲೆದಿದೆ ಟಿಕೆಟ್ ವಂಚಿತರು ಬಿಜೆಪಿ ಜೆಡಿಎಸ್ ನತ್ತ ಮುಖ ಮಾಡ್ತಾರಾ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳಾಗಿ ನಿಂತುಕೊಳ್ತಾರಾ ರೆಬಲ್ ನಾಯಕರನ್ನ ಸಮಾಧಾನ ಮಾಡೋದೇ ದೊಡ್ಡ ಸವಾಲ್ ರೀ ಎಲ್ಲ ಪಕ್ಷಕ್ಕೂ ಅಷ್ಟೇ ಕಾಂಗ್ರೆಸ್ ಗೆ ಮಾತ್ರ ಅಲ್ಲ ಅದೇ ಕಾಂಗ್ರೆಸ್ ಗೆ ಇದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಶಾಕ್ ಟಿಕೆಟ್ ಘೋಷಣೆ ಆದಂತ ಬೆನ್ನಲ್ಲೇ ಎಷ್ಟು ಆಲೋಚನೆ ಮಾಡಿ ಏನೆಲ್ಲ ಅಳದು ತೂಗಿ ಲೆಕ್ಕಾಚಾರಗಳನ್ನ ಮಾಡಿ ಎಸ್ ಎಲ್ಲಾ ಸ್ಟ್ರಾಟಜಿಗಳನ್ನ ರೂಪಿಸಿಕೊಂಡು ಟಿಕೆಟ್ ಘೋಷಣೆ ಮಾಡಿದ್ರು ಕೂಡ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಕಾಂಗ್ರೆಸ್ ಗೆ ದೊಡ್ಡ ಮಟ್ಟದ ಶಾಕ್ ಅನೇಕ ಮಂದಿ ಈಗ ಬಂಡಾಯ ಎದ್ದಿದ್ದಾರೆ ಅಸಮಾಧಾನಗೊಳ್ತಾ ಇದ್ದಾರೆ ಕೆಲವರಂತೂ ಎಸ್ ಕಾಂಗ್ರೆಸ್ ಗೆ ವೋಟ್ ಹಾಕಬೇಡಿ ಅಂತ ನಾವು ಪ್ರಚಾರ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಇವರನ್ನ ಸಮಾಧಾನ ಮಾಡುತ್ತೆ ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಯಾವ ರೀತಿ ಈ ಬಂಡಾಯ ಎದ್ದಿರುವಂತ ಆಕಾಂಕ್ಷಿಗಳನ್ನು ಸಮಾಧಾನ ಪಡಿಸ್ತಾರೆ ಯಾರು ಯಾರು ಬಂಡಾಯ ಎದ್ದಿದ್ದಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಈಗ ಆರಂಭ ಆಗ್ತಾ ಇದೆ ಎಸ್ ಇನ್ನು ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದಕ್ಕೆ ವೈಎಸ್ವಿ ದತ್ತ ಅವರು ಕೂಡ ಬೇಸರಗೊಂಡಿದ್ರು ಭಾನುವಾರ ಅಭಿಮಾನಿಗಳ ಸಭೆಯನ್ನ ಕೂಡ ಕರೆದಿದ್ದಾರೆ ವೈಎಸ್ವಿ ದತ್ತ ಅವರು ಅವರು ಕೂಡ ಬಂಡಾಯ ಎದ್ದಿದ್ದಾರೆ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಎಸ್ ನನಗೆ ಸಿಗಬೇಕಾಗಿತ್ತು ಜೆಡಿಎಸ್ ಬಿಟ್ ಬಂದೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು ಆದರೂ ಕೂಡ ಟಿಕೆಟ್ ಕೊಟ್ಟಿಲ್ಲ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ನಲ್ಲಿ ಬಂಡಾಯದ ಬಿಸಿ ಯಾವ ತರ ಇದೆ ಅಂತ ಹೇಳಿ ಆರ್ ಬಿ ತಿಮ್ಮಾಪುರ ಮುಧೋಳ್ ಸತೀಶ್ ಇಕ್ಬಾಲ್ ಅನ್ಸಾರಿ ಗಂಗಾವತಿ ಹೆಚ್ ಆರ್ ಶ್ರೀನಾಥ್ ಬಂಡಾಯ ಎದ್ದಿದ್ದಾರೆ ಯಾರಿಗೆ ಟಿಕೆಟ್ ಸಿಕ್ಕಿದೆ ಯಾರು ಬಂಡಾಯ ಎದ್ದಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತಾ ಇರೋದು ಬಸವರಾಜ್ ಶಿವಗಂಗಾ ಚನ್ನಗಿರಿಯಲ್ಲಿ ಟಿಕೆಟ್ ಸಿಕ್ಕಿದೆ ವಡ್ನಾಳ್ ರಾಜಣ್ಣ ಬಂಡಾಯ ಎದ್ದಿದ್ದಾರೆ ಅಲ್ಲಿ ಅವರ ಅಭಿಮಾನಿಗಳು ಬಂಡಾಯ ಎದ್ದಿದ್ದಾರೆ ಬಿಬಿ ಚಿಮ್ಮನಕಟ್ಟಿ ಬದಾಮಿಯಿಂದ ಟಿಕೆಟ್ ಸಿಕ್ಕಿದೆ ಮಹೇಶ್ ಹೊಸಗೌಡರ್ ಅಲ್ಲಿ ಬಂಡಾಯ ಅಭ್ಯರ್ಥಿ ಆಗುವಂತ ಸಾಧ್ಯತೆ ಇದೆ ತುಮಕೂರು ನಗರ ಇಕ್ಬಾಲ್ ಅಹಮದ್ ಗೆ ಸಿಕ್ಕಿದೆ ಈಗ ಆಲ್ರೆಡಿ ರಫೀಕ್ ಅಹಮದ್ ಅವರು ಅಲ್ಲಿ ಅಸಮಾಧಾನಗೊಂಡು ಪತ್ರವನ್ನ ಕೂಡ ಬರೆದಿದ್ದಾರೆ ಎಐಸಿಸಿ ಗೆ ಜೆಟಿ ಪಾಟೀಲ್ ಬೀಳ್ಗಿ ಕ್ಷೇತ್ರದಿಂದ ಟಿಕೆಟ್ ಪಡ್ಕೊಂಡಿದ್ದಾರೆ ಬಸವ ಪ್ರಭು ಅಸಮಾಧಾನಗೊಂಡಿದ್ದಾರೆ ಬಂಡಾಯ ಅಭ್ಯರ್ಥಿ ಅಂತ ಹೇಳ್ಬೋದು ಸಂತೋಷ್ ಲಾಡ್ ಕಲಘಟಕಿ ಕ್ಷೇತ್ರದಿಂದ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ನಾಗರಾಜ್ ಚಬ್ಬಿ ಅಸಮಾಧಾನಗೊಂಡಿದ್ದಾರೆ ಕೆಎಸ್ ಆನಂದ್ ಕಡೂರಿನಿಂದ ಟಿಕೆಟ್ ಸಿಕ್ಕಿದೆ ವೈಎಸ್ವಿ ದತ್ತ ಅವರು ಈಗ ಅಲ್ಲಿ ಅಸಮಾಧಾನಗೊಂಡಿದ್ದಾರೆ ಆರ್ ಬಿ ತಿಮ್ಮಾಪುರ ಮುಧೋಳದಿಂದ ಟಿಕೆಟ್ ಸಿಕ್ಕಿದೆ ಸತೀಶ್ ಅಲ್ಲಿಂದ ಅಸಮಾಧಾನಗೊಂಡಿದ್ದಾರೆ ಅವರು ಕೂಡ ಆಕಾಂಕ್ಷಿಯಾಗಿದ್ದರು